रायबाग तालुक्यातील परमानंदवाडी ग्रामपंचायतीच्या अध्यक्षा सुमित्रा पट्टंकोडी यांच्या विरोधातील अविश्वास ठरावाची तारीख गुरुवारी निश्चित करण्यात आली. त्यानुसार परमानंदवाडी ग्रामपंचायत कार्यालयात चिकोडीचे उपविभागीय अधिकारी संतोष कामगौडा यांच्या अध्यक्षतेखाली विशेष सभा झाली व परमानंदवाडी ग्रामपंचायतीचे एकूण 15 सदस्य संख्याबळ असताना 11 सदस्य या बैठकीला उपस्थित होते. कर्नाटक ग्राम स्वराज्य आणि पंचायत राज्य कायदा 1993 उपनियम 49 आणि कर्नाटक ग्राम स्वराज्य पंचायत राज्य नियम 1994 अंतर्गत कारवाई करण्याबद्दल उपस्थित सर्व ग्रामपंचायत सदस्यांना वाचून दाखवत असताना राज्य उच्च न्यायालयाच्या धारवाड खंडपीठाचे अतिरिक्त अधिवक्ता जनरल शिवप्रभू एस हिरेमठ यांनी चिकोडी उपविभागीय अधिकारी यांना तातडीने फोन केला व व्हॉट्सअपद्वारे आणि उपविभागीय अधिकारी चिकोडी यांच्या अधिकृत ईमेल पत्त्यावर फॅक्स पाठवून या प्रकरणाबाबत उपविभागीय अधिकाऱ्यांच्या अविश्वास बैठकीबाबत माननीय कर्नाटक उच्च न्यायालयाच्या धारवाड खंडपीठासमोर रिट याचिका दाखल केली. 28/6/2022 रोजीच्या या प्रकरणात कर्नाटक उच्च न्यायालयाच्या धारवाड खंडपीठाचे माननीय उपन्यायाधीश यांनी अध्यक्षांविरोधातील अविश्वास ठरावाची नोटीस रद्द करण्यात येईल असे सांगितले असून गुरुवारी आयोजित करण्यात आलेली अविश्वास सभा रद्द करण्याचेही त्यांनी या बैठकी दरम्यान सांगितले आहे. ಈ ವಿಶೇಷ ಸಭೆ ಆರಂಭ ಕರೆಕ್ಟ್ 11:45 ಆಗಿತ್ತು. ಬಟ್ ಸಭೆ ಆದ ಆರಂಭ ಆದ ತಕ್ಷಣ ನಮಗೆ ಸರ್ಕಾರಿ ವಕೀಲರಿಂದ ಹೈಕೋರ್ಟ್ ಗೌರ್ಮೆಂಟ್ ಅಡಿಷನಲ್ ಗೌರ್ಮೆಂಟ್ ಅಡ್ವೊಕೇಟ್ ಅವರಿಂದ ಇಮಿಡಿಯೇಟ್ ಫ್ಯಾಕ್ಸ್ ಮೆಸೇಜನ್ನು ಕಳಿಸಿ ಅವರು ಇದಕ್ಕೆ ನೋಟಿಸ್ ಕೊಟ್ಟಿರೋದ್ರ ವಿರುದ್ಧ ಹೈಕೋರ್ಟಲ್ಲಿ WPAನ್ನು ಹಾಕಿದರು. ಅಂದರೆ ಅಧ್ಯಕ್ಷರ ಪರವಾಗಿ ಅಲ್ಲಿ ಈಗ ಆದೇಶ ಆಗಿ ಇವತ್ತಿನ ಸಭೆಯನ್ನು ನಡೆಸಬಾರ್ದು ಅಂತೇಳಿ ಹೈಕೋರ್ಟ್ ಆರ್ಡರ್ ಆಗಿದೆ ಅಂತ ನಡೆಸಿದೆ. ಹಾಗಾಗಿ ಅದನ್ನು ಪ್ರೊಸೀಡಿಂಗ್ಸ್ ಮಾಡಿ ಇವತ್ತಿನ ಸಭೆಯನ್ನು ರದ್ದು ಮಾಡಿದ್ದೀವಿ. ಮುಂದೆ ಹೈಕೋರ್ಟ್ ಆದೇಶ ಏನಾಗ್ತದೆ ಅದರ ಪ್ರಕಾರ ಇಲ್ಲಿ ಡಾಕ್ಟರ್ಸು ಪರಮಾನಂದೋಡಿ ಡಾಕ್ಟರ್ಸು ಇಲ್ಲಿ ಹಗಲೆಲ್ಲ ಇರ್ತಾರೆ ಸರ್. ರಾತ್ರಿ ಆದಲೇ ಪೇಷಂಟ್ ಗ್ರಾಮಸ್ಥರು ಹೋಗಿ ಏನೋ ತೋರಿಸ್ಕೊಂಡು ಹೋಗ್ಬಿಟ್ರೆ ಯಾರೂ ಇಲ್ಲಿರಲ್ಲ ಸರ್. ಸ್ಥಳೀಯರೊಬ್ರು ಇರ್ತಾರೆ ಸರ್, ಅವ್ರಿಗೆ ಕೇಳಿದ್ರೆ ನಮಗೆ ನೋಡೋಕ್ಕಾಗಲ್ಲ ನೀವು ಬರಕ್ಕೆ ಹೋಗ್ರಿ ಅಂತ ಖಂಡಿತವಾಗಿ ಹೇಳ್ತಾರೆ. ಸಬ್ ಸೆಂಟರ್ ಇದೆ? ಇಲ್ಲ ಸರ್, ಸಬ್ ಸೆಂಟರ್ ಇಲ್ಲ ಸರ್. ಏನು ಪ್ರೈವೇಟ್ ಹಾಸ್ಪಿಟಲ್ ಇದೆ ಸರ್? ಸರ್ ಅದು ಕೂಡ ಟಿ ಎಚ್ ಸರ್ ಸರ್ 9 ಕಾಯ್ದೆಯಡಿ ನಿಮ್ ಕೆಲಸ ಮಾಡ್ತಿರ್ತಾರ. ನಿಮ್ ಆರೋಪ ಏನವ್ರು ಸರ್? ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರ್ತಾರೆ. ಬಟ್ ರಾತ್ರಿ ಯಾವುದೇ ಪೇಷಂಟ್ ನಾವು ಎಲ್ಲಿ ತೋರಿಸ್ಬೇಕು ಸರ್? ಇಲ್ಲಿ ಯಾರು ಇರಲ್ಲ ಡಾಕ್ಟರ್ಸ್. ಅವ್ರು ಇರಲ್ಲ ಎಲ್ಲಿಂದ ಬರ್ತಾರೆ? ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಎಷ್ಟು ಜನ ಡಾಕ್ಟರ್ಸ್ ಬರ್ತಾರೆ? ಸುಮಾರು ಒಂದು 10 ಜನ ಇದ್ದಾರೆ ಸರ್. 10 ಜನ ಡಾಕ್ಟರ್ಸ್ ಪರಮಾನಂದೋಡಿ ಬರ್ತಾರೆ? ಜನಸಂಖ್ಯೆ ಎಷ್ಟಿದ್ದಾರೆ ಪರಮಾನಂದೋಡಿ? ಯಾರು ಒಬ್ರು ಡಾಕ್ಟರ್ಸ್ ಇಲ್ಲಿ ಇರೋದಿಲ್ಲ? ನೈಟ್ ಯಾರು ಇರೋದಿಲ್ಲ ಸರ್. ಇದ್ದವ್ರು ನೋಡದ ಸರ್? ಒಬ್ರು ಇರ್ತಾರೆ ಸರ್, ಅವರು ಸ್ಪಂದನೆ ಮಾಡಂಗಿಲ್ಲ ರಾತ್ರಿ. ಜನರಿಗೆ ಸ್ಪಂದನೆ ಕೊಡಂಗಿಲ್ಲ ಸರ್ ಅವರು. ರಾತ್ರಿ ಯಾರು ಹೇಳಂಗಿಲ್ಲ ಸರ್. ಏನಾದರೂ ಸರ್ ಒಂದು ನಮ್ಮ KPME ಕಾಯ್ದೆಯಲ್ಲಿ ನಮ್ಮ ಅಡಿಷನಲ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಚಿಕ್ಕೋಡಿಯಲ್ಲಿ ಇದ್ದಾರೆ ಮತ್ತು ಟಿ ಎಚ್ ಓನು ಇದ್ದಾರೆ, ಅವರಿಗೆ ಇದ್ರ ಬಗ್ಗೆ ಚೆಕ್ ಮಾಡ್ಕೊತೀವಿ ಅಂತ ಚೆಕ್ ಮಾಡ್ಕೊಂಡು ಮತ್ತೆ ಅದು ಇರಬೇಕಾಗತ್ತೆ. ಅವರು KPME ಕಾಯ್ದೆಯಲ್ಲಿ ಏನು ಅನುಷ್ಠಾನ ಮಾಡ್ಬೋದು ಅನ್ನೋದನ್ನು ನೋಡ್ತೀವಿ. ಮತ್ತು ಸಾಮಾನ್ಯವಾಗಿ ನಾವೇನು ನೋಡಿದೀವಿ ಅಂದ್ರೆ ನಮ್ಮ ಜನನೂ ಹೇಗಿದ್ದಾರೆ ಅಂದರೆ ಪೂರ್ತಿ 11:00 ಆರಾಮಿರ್ತೀನಿ ಬಟ್ ನನಗೇನಾಗಲ್ಲ ನನಗೇನಾಗಲ್ಲ ಅನ್ನೋದು ನಿರ್ಲಕ್ಷ್ಯ ಮಾಡ್ತಿರ್ತಾರೆ ಸಾರ್ವಜನಿಕರು. ನಮ್ಮದೇನು ಮನವಿ ಅಂದರೆ ಸಣ್ಣ ಪುಟ್ಟ ಇದ್ದರೂ ಬೇಗ ತೋರಿಸ್ಕೊಂಡು ಗುಣ ಮಾಡಿಕೊಂಡು ಮತ್ತು ಈಗ ಬ್ಲಡ್ ಎಲ್ಲ ಬರ್ತಾ ಇದೆ, ಹೊಳೆ ನೀರೆಲ್ಲ ಗಲೀಜಾಗಿರ್ತದೆ, ಸ್ವಲ್ಪ ಎಲ್ಲ ಕಾಯಿಸಿ ಆರಿಸಿ ನೀರು ಕುಡಿರಿ, ಎಲ್ಲ ಆರೋಗ್ಯವಾಗಿರ್ತದೆ. ತಾಲೂಕು ಪಂಚಾಯತಿ ಇವರು ಇಬ್ಬರು ಶಾಸಕರು ಹೇಳಿದ್ದನ್ನು ಕೇಳ್ತಾರೆ, ಜನ ಹೇಳಿದ್ದನ್ನು ಮರೆತು ಜನರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಮಾಡಿ ಜನರು ಹೇಳಿದ್ದ ಕೇಳಂಗಿಲ್ಲ ಮತ್ತು ಆಮೇಲೆ ಫೋನ್ ರಿಸೀವ್ ಮಾಡಂಗಿಲ್ಲ ಅಂತ ಹೇಳಿ ಸಾರ್ವಜನಿಕ ಆರೋಪ ಐತಿ. ನಾವು ಒಬ್ಬ ರಿಪೋರ್ಟರ್ ಆಗಿ ನಾವು ಕಾಲ್ ಮಾಡಿದ್ರು ಸಹಿತ ಅವರು ಕೂಡ ರಿಸ್ಪಾನ್ಸ್ ಮಾಡಲ್ಲ ಸರ್. ಏನಾದರೂ ಪಂಚಾಯತಿ ಬಗ್ಗೆ ಹಗರ ಬಗ್ಗೆ ಹೇಳಿದ್ರೆ ಯಾವುದೇ ಸಾರ್ವಜನಿಕ ಕೆಲಸ ಫೋನ್ ಕರೆ ಮಾಡಿದ್ರು ಅವ್ರಿಗೆ ಫೋನ್ ರಿಸ್ಪಾನ್ಸ್ ಮಾಡಲ್ಲ ಸರ್, ಫೋನ್ ರಿಸೀವ್ ಮಾಡಲ್ಲ. ಸೊ ಮಾಧ್ಯಮದವರು ಅವ್ರಿಗೆ ಫೋನ್ ಮಾಡಿದ್ರು ಮಾಧ್ಯಮದ ಫೋನ್ ಅಂದ್ರೆ ಇವರು ಶಾಸಕಿಯಾಗಿ ಬಂದಾರು ಅಥವಾ ಏನು ಸರ್ಕಾರಿ ಅಧಿಕಾರಿ ಬಂದಾರು ಅನ್ನೋದು ತಿಳಿಯುತ್ತೆ. ಪಬ್ಲಿಕ್ ಸರ್ವೆಂಟ್ ಅಂತ ಇರ್ತಾರೆ, ಜನಪ್ರತಿನಿಧಿಗಳು ಕರೆ ಮಾಡಿದ್ರು ಎತ್ತಲೇಬೇಕು ಮತ್ತು ಜನರು ಕರೆ ಮಾಡಿದ್ರು ಎತ್ತಲೇಬೇಕು. ಅದರ ಸಲುವಾಗಿನ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗೆ ಗೌರ್ಮೆಂಟ್ ನಂಬರ್ ಕೂಡ ಇದೆ. ನಾವು ಏನೇ ಮಾಡಿದ್ರು ಕೂಡ ನಾವು ಏನೇ ಹೇಳಿದ್ರು ಶಾಸಕರಿಗೆ ಅದನ್ನು ಹೇಳಿ ದಬ್ಬಕಿ ಹಾಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ರಾಯಭಾಗದಲ್ಲಿ. ಈಗ
यावर आक्षेप घेणाऱ्या सदस्यांनी विशेष सभा सुरू ठेवण्याची विनंती केली, मात्र उपविभागीय अधिकाऱ्यांनी उच्च न्यायालयाच्या धारवाड खंडपीठात या विशेष सभेच्या कायदेशीर बाबींवर प्रश्नचिन्ह उपस्थित करून तोडगा काढू असे सांगून विशेष सभा रद्द केली आहे. संजीव बाकुडे, कॅन एन सिटी न्यूज, रायबाग.